ನನ್ನ ಕಡೆಯಿಂದ ಹೇಳಬೇಕಾದ್ರು ದಯವಿಟ್ಟು ನನ್ ನನ್ ಸ್ವಲ್ಪ ಟೈಮ್ ಬೇಕು ಇದರಿಂದೆಲ್ಲ ಹೊರಗಡೆ ಬರೋದಕ್ಕೆ. ನಾನು ಎಲ್ಲೂ ಹೋಗಲ್ಲ ಮತ್ತೆ ಪುನಃ ನಿಮ್ಮ ಮುಂದೆ ನಾನು ಬರಲೇಬೇಕು, ನಾನು ಕೂತ್ಕೊಳ್ಳೇಬೇಕು, ನನ್ನ ಸಿನಿಮಾ ಬಗ್ಗೆ ಮಾತಾಡಬೇಕು. ಇದಿಷ್ಟಕ್ಕೆ ಮುಗಿಲ್ಲ. ಅದೇ ಕರೆದಾಗೆಲ್ಲ ಬರಬೇಕು ಅಂತ ಹೇಳಿದ್ದಾರೆ. ಅದು ಆಯಿತು ಅಂತ ಹೇಳಿದ್ದೀವಿ ಸರ್. ಆಮೇಲೆ ಕಾನೂನು ಪ್ರಕ್ರಿಯೆಗೆ ಏನಿರುತ್ತೆ, ಒಂದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ದಾಖಲಾತಿ ಕೇಳಿದ್ರು ಕೊಟ್ಟಿದ್ದೀವಿ, ಇವತ್ತು ತನಿಖೆ ನಡೀತಾ ಇದೆ. ಈ ನಾವು ಹೇಳ್ದಂಗೆ ಈ ಉದ್ದೇಶ ಇಲ್ಲಿ ಕರೆದಿದ್ದು ಆ ತನಿಖೆ ಬಗ್ಗೆ ಆಗಲಿ ಅಥವಾ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬೇಕು ಅದ್ರ ಬಗ್ಗೆ ನಾವು ಯಾವುದು ಮಾತಾಡೋ ಉದ್ದೇಶ ಇರಲಿಲ್ಲ. ಉದ್ದೇಶ ಇದ್ದಿದೆ ಇಷ್ಟು, ಒಂದು ಮಾಧ್ಯಮದ ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಹೇಳಿರಲಿಲ್ಲ. ಇನ್ನೊಂದು, ಇದುವರೆಗೂ ನಾವು ಅವ್ರಿಗೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಮತ್ತು ಮುಂದಿನ ದಿನದಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡೋ ಕೆಲಸನ ನಾವು ಮಾಡ್ತೀವಿ. ಸೊ ಸರ್, ಅವರ ಮಕ್ಕಳು ಅಂತಂದ್ರೆ ಡೈರೆಕ್ಟ್ ಆಗಿ ಮಾತಾಡಲಿಲ್ಲ ಸರ್, ಅವರ ಸಂಬಂಧಿಕರ ಮುಖಾಂತರ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಇವಾಗ ತಾಯಿ ಕಾರ್ಯ ಮಾಡ್ತಾ ಇದ್ರು, ತಂದೆ ಐಸಿಯಲ್ಲಿ ಇದ್ದಾರೆ, ಇನ್ನು ಹೊರಗಡೆ ಬಂದಿಲ್ಲ. ಅವರು ಅದರಲ್ಲಿ ಬ್ಯುಸಿ ಆಗಿದ್ದಾರೆ, ಒಂದು ನೋವಿದೆ. ಇನ್ನೊಂದು, ಇವ್ರು ಹೇಳಿದಾಗೆ ನಾವು ಇಮ್ಡಿಯೇಟ್ ಅವ್ರ ಮುಂದೆ ಹೋದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳ್ಬಿಟ್ಟು ನಮಗೂ ಕೂಡಲ್ಲ, ಯಾಕಂದ್ರೆ ಇವರು ಮಾನಸಿಕವಾಗಿ ಹೋಗಿದ್ರು. ಸೊ ಹಾಗಾಗಿ ಅವರ ದೊಡ್ಡವ್ರ ಮುಖಾಂತರ ನಾವು ಅಪ್ರೋಚ್ ಮಾಡಿ ಕೇಳ್ಕೊಂಡಿದ್ವಿ, ನಮಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಅವ್ರ ಐಸಿಯಲ್ಲಿ ಇರತಕ್ಕಂಥ ವ್ಯಕ್ತಿನ ನಮಗೆ ನೋಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ದೀವಿ. ಸೊ ಹೋಗ್ಬಿಟ್ಟು ನಾವು ಸಮಾಧಾನ, ನಮ್ಮ ಕೈಲಾಗಿದ್ದೇನು ಒಂದು ಸಮಾಧಾನ ಹೇಳ್ಬೋದು ಅವರಿಗೆ, ಅವ್ರ ದುಃಖದಲ್ಲೂ ನಾವು ಭಾಗಿಯಾಗ್ಬೋದು, ಆದರೆ ಹೋದ ಜೀವ ಮತ್ತೆ ವಾಪಸ್ ತಂದು ಕೊಡೋಕ್ಕಾಗಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾನವೀಯತೆ ದೃಷ್ಟಿಯಿಂದ ಮಾಡೋ ಪ್ಲಾನ್ ಇದೆ. ಹಾಗೆ ಮುಂದಿನ ದಿನದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಮಾಡೋ ಇದು ಕೂಡ ಇದೆ, ಅವ್ರ ಕಾಲಿಗೋಸ್ಕರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಟೈಮಲ್ಲಿ ಹೆಂಗೆ ತುಂಬ ಕಂಟಾಗಿರ್ತಾರೆ?